ಹಾಯ್ ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಅವ್ರ ಬಗ್ಗೆ ನಾನು ಇಂಟರ್ವ್ಯೂ ಮಾಡ್ತಾ ಮುಂದೆ ಹೇಳ್ತಾ ಹೋದ್ರೆ ಮಜಾ ಇರುತ್ತೆ. ಬಟ್ ಆದರೂ ಒಂದು ಸಣ್ಣ ಇಂಟ್ರಡಕ್ಷನ್ ಕೊಡಲೇಬೇಕಲ್ವ? ಖಂಡಿತವಾಗ್ಲೂ ಕೊಡ್ತೀನಿ. ಇವರು ಅಂಬರೀಷ್ ಅವರಿಂದ ಹಿಡಿದು ಮಮ್ಮುಟ್ಟಿ ಅವ್ರ ತನಕ ಆ್ಯಕ್ಟ್ ಮಾಡಿ ಸೈ ಅನ್ನಿಸ್ಕೊಂಡ ನಮ್ಮ ಮಂಗಳೂರು ಮಂಜುನಾಥ ಅವರ ಶಿಷ್ಯ, ಈಗ ಮಿಸ್ಟರ್ ಆಗಿರುವಂತಹ ಮಾಸ್ಟರ್ ಮಂಜುನಾಥ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರು. ಥ್ಯಾಂಕ್ಸ್. ಥ್ಯಾಂಕ್ ಯು. ಆ್ಯಕ್ಚುಲಿ ನಮಗೆ ಮಾಸ್ಟರ್ ಮಂಜುನಾಥ್ ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ಫಸ್ಟ್ ಸೀನ್ ನನಗೆ ಆ್ಯಕ್ಚುಲಿ ನಾನು ಸರ್ ಹತ್ರ ಮಾತಾಡ್ತಾ ಅದನ್ನೇ ಹೇಳ್ತಾ ಇದ್ದೆ. ಸರ್, ಫಸ್ಟ್ ನನಗೇನಾದ್ರು ಈ ಇಂಡಸ್ಟ್ರೀಲಿ ಒಂದು ರೆಮ್ಯುನರೇಷನ್ ಅಂತ ಏನಾದ್ರು ಬಂದಿದ್ರೆ ಅಥವಾ ಏನೋ ಒಂದು ಬಹುಮಾನ ಆ ಥರದ ಏನೋ ಅಂತ ಒಂದು ಗೆದ್ದಿದ್ರೆ ಅದು ಮಾಸ್ಟರ್ ಮಂಜುನಾಥ್ ಅವ್ರು ಅಂತ ಹೇಳಿದ್ರೆ ಇವ್ರದ್ದೊಂದು ಲವ್ ಮಾಡಿ ನೋಡುವಂಥ ಸಿನಿಮಾ ಇದೆ ಸರ್, ಅದನ್ನು ಇನ್ನೂ ನೆನಪಿದೆ. ಕಾಶಿನಾಥ್ ಅವ್ರು ನಿಮ್ಮನ್ನು ಕರೀತಾರೆ, ಕರೆದ್ಬಿಟ್ಟು ಕೂರಿಸಿ ಏ ಗೋಪಿ ಇಲ್ಲಿ ಬಾ, ಇದಕ್ಕೆ ತೂತು ಉಂಟುತ್ತಾಳಲ್ಲ ನನ್ನ ಮೈ ಮೇಲೆ ಬಟ್ಟೆ, ನೀನು ಇಲ್ಲಿ ಕೂತ್ಕೊಳ್ಳಿ, ಆಯ್ತು ಗುರು ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ರಿ. ನೀವು ತಮಟೆ ಸೌಂಡ್ ಕೇಳಿಸ್ಬಿಟ್ಟು ಹೊರಡೋಗಿ ಡ್ಯಾನ್ಸ್ ಆಡ್ತೀರಾ. ಇದನ್ನು ನಾವು ಮೋನೋ ಆ್ಯಕ್ಟ್ ಮಾಡಿದ್ದೆ, ಒಬ್ಬನೇ ಏಕಪಾತ್ರ ಅಭಿನಯ. ಒಂದು 98-99 ಅನ್ಕೊತೀವಿ ಸರ್, ಸ್ಕೂಲಲ್ಲಿ ಇದ್ವಿ, ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್. ಆವಾಗ ನೀವೆಲ್ಲ ನಮ್ಗೇನಂದರೆ ನಾವು ಹೀರೋ ಬಂದರೆ ವಿಸಲ್ ಹುಡ್ತಿರ್ಲಿಲ್ಲ, ನಿಮ್ಮ ಕ್ಯಾರೆಕ್ಟರ್ ಬಂದರೆ ಓ ಥ್ಯಾಂಕ್ ಯು ಸೋ ಮಚ್. ಸರ್, ಹೇಗಿತ್ತು ಸರ್ ಆ ಬಾಲ್ಯ ದಿನಗಳು? ಅಂದರೆ ನಮ್ಗೆ ನೀವೆಲ್ಲ ಹೀರೋ ಆವಾಗ 92-93 ಅಂದರೆ ನಾವು ಫಿಲ್ಮ್ ನೋಡೋಕೆ ಶುರು ಮಾಡಿದಾಗ, ಆವಾಗ ನೀವು ಆಲ್ಮೋಸ್ಟ್ ಇಂಡಸ್ಟ್ರಿ ಇದ್ರೆ ಬೆಳೆದುಬಿಟ್ಟಿದ್ರಿ, ಹೇಗಿತ್ತು ಸರ್ ಆ ದಿನಗಳು? ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ನೀವು ಆ ಸಿನಿಮಾ ಪರ್ಟಿಕ್ಯುಲರ್ ಸಿನಿಮಾ ಹೇಳಿದ್ರಲ್ಲ, ನಾನು ಕಾಶಿನಾಥ್ ಅವ್ರ ಸಿನಿಮಾ ಆಲ್ಮೋಸ್ಟ್ ಮಾಡಲಿಲ್ಲ ನಾನು, ಅಂದರೆ ಒಂದು ಡೇಟ್ಸ್ ಕ್ಲಾಶ್ ಆಗ್ತಾಯಿತ್ತು. ಎರಡನೇದು ನನಗೆ ಅಂದರೆ ಆ ಪಾತ್ರ ಮಾಡೋಕ್ಕೆ ಸಾಧ್ಯನಾ, ಕಾಶಿನಾಥ್ ಅವ್ರದ್ದು ಏನು ಸೆನ್ಸ್ ಆಫ್ ಹ್ಯೂಮರ್ ಏನಿದೆ ಅಲ್ಲ, ಸ್ವಲ್ಪ ನನಗೆ ಇನ್ನೂ ಅಷ್ಟು ಪರಿಚಿತನಾಗಿರಲಿಲ್ಲ. ತುಂಬ ತಮಾಷೆ ಅಂತಂದರೆ ಇವು ಎಲ್ಲರಿಗೂ ಆಶ್ಚರ್ಯ ಪಡ್ಬೋದು, ಉಪೇಂದ್ರ ಸರ್ ಅದಕ್ಕೆ ಡೈಲಾಗ್ ರೈಟರು ಪ್ಲಸ್ ಡಿಫ್ಯಾಕ್ಟೋ ಡೈರೆಕ್ಟ್ರ್ ಹೇಳ್ಬೇಕು. ಪಾಪ ಅವರು ಎಡಿಟರು ಸುಬ್ರಹ್ಮಣ್ಯ ಅಂತ ಅವ್ರು ನಿಜವಾದ ಅಂದರೆ ಅವರು ಕ್ರೆಡಿಟ್ ಇದೆ ಡೈರೆಕ್ಟರ್ ಅಂತ, ಬಟ್ ಇವರು ಒಂದು ಅಸೋಸಿಯೇಟ್ ಆಗಿ ಡೈರೆಕ್ಟ್ ರೈಟರ್ ಆಗಿ ಹೆಚ್ಚು ಕಮ್ಮಿ ಅವರು ಡೈರೆಕ್ಟ್ ಮಾಡ್ಕೊಂಡು ಹೊರಟೋದ್ರು. ಅವರು ನನಗೆ ಉಪೇಂದ್ರ ಅವರು ಬಿಡಲೇ ಇಲ್ಲ, ಇಲ್ಲ ಮಂಜು ನೀನು ಮಾಡಲೇಬೇಕಿದು, ತುಂಬಾ ಚೆನ್ನಾಗಿದೆ ರೋಲ್ ಇದು, ಡೇಟ್ಸ್ ಬೇಕಾದ್ರೆ ವರ್ಕೌಟ್ ಮಾಡೋಣ, ನಿಂದು ಒಂದು ಬ್ಲಾಕಲ್ಲಿ ಒಂದು ಶೂಟ್ ಮಾಡಿ ಮುಗಿಸ್ಬಿಡೋಣ ಅಂತ. ಸೊ ಸ್ವಲ್ಪ ನಾನು ಆ ರೋಲ್ ತೊಗೊಳ್ಳೋಕೆ ಸ್ವಲ್ಪ ಹೆಸಿಟೇಷನಲ್ಲೇ ತೊಗೊಂಡಿದ್ದೆ ನಾನು. ಬಟ್ ಒಂದು ಸತಿ ಕಾಶಿನಾಥ್ ಸರ್ ಹೇಗಿದ್ದಾರೆ ಅಂತ ಗೊತ್ತಾಯಿತು, ಇವ್ರದ್ದು ಒಂದು ಏನು ಒಂದು ಕಂಫರ್ಟ್ ಏನು ಸಿಕ್ತು, ಮತ್ತು ಇಂದು ಏನೊಂದು ಕೆಮಿಸ್ಟ್ರಿ ಒಂದು ಸಿಕ್ತು. ಅಂದರೆ ನೀವು ಹೇಳ್ತಾ ಇದ್ರಿ ಅವರು ಅಷ್ಟು ಪ್ರೀ ಪ್ಲಾನ್ ಮಾಡಿ ಕ್ಲೀನಾಗಿ ಸೆಕೆಂಡ್ ಟು ಸೆಕೆಂಡ್ ಇದು ಮಾಡ್ತಾರೆ ಅಂತ, ಅದು ಒಂದು ಭಾಗ ಆಗಿದ್ದರೆ ಇನ್ನೊಂದು ಭಾಗದಲ್ಲಿ ಇಂಪ್ರವೈಸೇಷನ್ಗೆ ಅಷ್ಟೇ ಸ್ಕೋಪ್ ಕೊಡೋರು. ಏನಾದರೂ ಆ ಸೀನ್ ಇಂಪ್ರೂವ್ ಆಗ್ತಾ ಇದೆ, ಆ ಒಂದು ವಿಜುವಲ್ ಚೆನ್ನಾಗಿ ಬರ್ತಾ ಇದೆ ಅಥವಾ ಕಾಮಿಡಿ ಇನ್ನೂ ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ಕಟ್ ಹೇಳ್ತಾ ಇರಲ್ಲ, ಬೇಡ ಅಂತಾರಲ್ಲ. ಸೊ ಹಲವಾರು ಸೀನ್ಗಳು ಅದರಲ್ಲಿ, ಇದು ಉಪೇಂದ್ರ ಅವರೊಬ್ಬರೇ ಅವರೊಬ್ಬರಿಗೆ ಜ್ಞಾಪಕ ಇರುತ್ತೆ, ಒಂದು ಹಾಫ್ ಪೇಜ್ ಸೀನು ಮೂರುವರೆ ಪೇಜ್ ಆಗಿಬಿಟ್ಟಿದೆ. ಯಾಕಂದರೆ ಅದು ತುಂಬ ಸಿಂಪಲ್ ಆಗಿ ಎರಡು ಮೂರು ಶಾರ್ಟಲ್ಲಿ ಆಗುವಂಥದ್ದು. ನೀವು ಮತ್ತೆ ಹೀರೋ ಸೇರ್ಬಿಟ್ಟು ಒಂದು ಇನ್ಸಿಡೆಂಟ್ ಮಾಡ್ತಾರೆ, ಅಂದ್ರೆ ಒಂದು ಸಾಂಗ್ ಬರೀತಾರೆ ಅವ್ರಿಗೆ ಲವ್ ಏನು ಅಂತ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಹಾಡನ್ನ ಕಂಪೋಸ್ ಮಾಡೋಕೆ ಶುರು ಮಾಡ್ತಾರೆ. ಮುಂದೆ ಏನು ಬರೀ ಮುಂದೆ ಮುಂದೆ ನಮ್ಮ ಕಾಲ್ ಹಿಡಿಕೋ ಅಂತ ಕೇಳ್ತಾರೆ. ನಾನು ಪ್ಯಾದೆ, ಅದು ಒನ್ ಆಫ್ ದ ಸೀನ್ಸ್, ಅದು ಒನ್ ಆಫ್ ದ ಸೀನ್ಸ್. ಬಟ್ ಆ ಇನಿಷಿಯಲಿ ಏನಿದೆ, ನಾನು ಒಳ್ಳೆ ಇದಾಡ್ತೀನಿ ಅಂತ ಅಂದ್ಬಿಟ್ಟು ಒರಿಜಿನಲ್ ಸ್ಕ್ರಿಪ್ಟಲ್ಲಿ ಬೇರೆನೇ ಇತ್ತು ಸರ್. ಅಂದರೆ ಅದು ಹಾಡು ನನಗೂ ಗೊತ್ತಿಲ್ಲ, ಯಾವುದು ಹೇಳಬೇಕು, ಯಾವುದೋ ಕನ್ನಡದ್ದು ಫೇಮಸ್ ಹಾಡು, ಇಲ್ಲ ಇಲ್ಲ ಏಗ್ದೋತೀನ್ ಅಂತ, ಅದಕ್ಕೆ ಏಗ್ದೋತೀನ್ ಅಂತಾರೆ ಅವರು. ಅಂದರೆ ಆ ಟೈಮಲ್ಲಿ ಅದು ಸ್ವಲ್ಪ ಅದು ಫೇಮಸ್ ಆಗಿದ್ದು, ಇದು ನೀವು ಮಾಡ್ದಂಗೆ ಯಾರೋ ಕತ್ಕೊಂಡು ಹೊಟ್ಟೋದಂಗೆ, ಅದೇ ನಂಬೋದಕ್ಕೂ ಆಗದೇ ಇರೋವಂಥ ಒಂದು ಎಕ್ಸ್ಟ್ರಾಡಿನರಿ ಆಗಿ. ಸೊ ಒಂದಷ್ಟು ಇಂಪ್ರೋವೈಸೇಷನ್ ಆ ಸೀನ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಯಿತು. ಆಮೇಲೆ ನಾನು ಅಂದರೆ ಒಬ್ಬರು ಮೇನ್ ಸ್ಟ್ರೀಮ್ ಹೀರೋ ಸರ್ ಅವರು, ಅಂಡ್ ಐ ಆಮ್ ಆಫ್ಟರ್ ಆಲ್ ಚೈಲ್ಡ್ ಆಕ್ಟರ್ ಆರ್ ಒನ್ ಆಫ್ ದ ಆಕ್ಟರ್ಸ್. ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಲಿಬರ್ಟಿ ಜಾಸ್ತಿ ತೊಗೊಳ್ತಾ ಇದೆ, ಯಾಕಂದರೆ ಅದು ಕಾಶಿನಾಥ್ ಸರ್ ಅಂತ ಇಲ್ಲಿ ಉಪೇಂದ್ರ ಸರ್ ಅವರು ಇದ್ದರು. ಸೊ ಅದರಲ್ಲಿ ಏನೋ ಏನೋ ಹೇಳಿಬಿಟ್ಟು ಏನೋ ಕದ್ದಿರೊಟ್ಟು ಅಂತ ಏನೋ ಒಂದು ಆ್ಯಡ್ ಮಾಡ್ತೀನಿ ಏನೋ ಆ ಥರ. ಆ ಟೈಮಿಗೆ ಆ ಫ್ಲೋಅಲ್ಲಿ ಬಂದಂಥ ಡೈಲಾಗ್ಗಳು, ಯಾವುದು ಸ್ಕ್ರಿಪ್ಟಲ್ಲಿ ಇಲ್ಲದೇ ಇರೋಂಥ ಡೈಲಾಗ್ಗಳು ಎಷ್ಟೊಂದು ಫೈನಲ್ ಪ್ರಾಡಕ್ಟಲ್ಲಿ ಬಂದಿದೆ. ಇನ್ನೂ ಒಂದೆರಡು ಇದರಲ್ಲಿ ಶ್ರೀಧರ್ ಅವರು ಏನೋ ನಮ್ಮ ಹತ್ರ ಕೇಳ್ತಾ ಇರ್ತಾರೆ, ನಾವೇನೋ ಮಾತಾಡ್ತಾ ಇರ್ತೀವಿ. ನನ್ನ ಕ್ಯಾರೆಕ್ಟ್ರು ಅವನಿಗೆ ಅಲ್ಲಿ ಶ್ರೀಧರ್ ಮೇಲೂ ಇಲ್ಲ, ಕಾಶಿನಾಥ್ ಅವ್ರ ಮೇಲೆ ಇಲ್ಲ, ಅವನಿಗೆ ಆ ಜ್ಯೂಸು ಅದ್ರ ಮೇಲೆ ಅವನ ಫೋಕಸ್ ಎಲ್ಲ ಅದರಲ್ಲಿರ್ತದೆ. ಅದು ಯಾವುದೋ ಒಂದು ಎರಡು ನೀನು ಅದಕ್ಕೆ ಬಿಟ್ಟಾಕು ನನಗೆ ಫಸ್ಟ್ ತಂದು ಕೊಡು ಅಂತ ಅನ್ನೋದು ಏನೋ ಒಂದು ತಮಾಷೆ ಆಗಿ, ನಾನು
ಕಾಶಿನಾಥ್ ಸರ್ ಒಂದು ನಗು ಶುರುವಾಯಿತು, ನಿಲ್ಸೋಕ್ಕಾಗ್ತಾ ಇಲ್ಲ. ಅಂದರೆ ಶೂಟಿಂಗ್ ಒಂದು ಅಟ್ಲೀಸ್ಟ್ ಒಂದು 20-25 minutes ನಾವು ನಿಲ್ಲಿಸ್ಬೇಕಾಗಿತ್ತು. ಅಂದರೆ ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಇಡೀ ಸೆಟ್ಟಲ್ಲಿ. ಅದು ಏನಕ್ಕೆ ಅಷ್ಟು ತಮಾಷೆ ಅನ್ನಿಸ್ತು, ಏನೂ ಗೊತ್ತಾಗ್ತಾ ಇಲ್ಲ ನಮಗೆ. ನಗ್ತೀವಿ, ಓಕೆ ರೆಡಿ ರೆಡಿ ಸೀರಿಯಸ್ ಅಂತೀವಿ, ಹಿಂಗೆಲ್ಲ ಹೊಡ್ಕೊಂಡೆಲ್ಲ ಮಾಡಿ ಸೀರಿಯಸ್ ಮಾಡಿಕೊಂಡು ಅದೇನೋ ಅವ್ರು ಬಂದು ವೇಟ್ರ್ ಏನೋ ಹಿಂಗೆ ಬರ್ತಾರಂಗೇನೆ ನಗು ಶುರು ಆಗೋದು. ನನಗಲ್ದಿದ್ರೆ ಅವ್ರಿಗೆ ಬರೋದು, ಅವ್ರಿಗೆ ಅಲ್ದಿದ್ರೆ ಶ್ರೀಧರ್ ಬಂದ್ಬಿಡೋದು. ಪಾಪ, ಅಯ್ಯೋ ಆ ಸಿನಿಮಾ ಮಾತ್ರ ನಾನು ಎಷ್ಟು ಎಂಜಾಯ್ ಮಾಡಿದ್ದೆ. ಚಾಮರಾಜಪೇಟೆಯಲ್ಲಿ ಒಂದು ಒಂದು ಕ್ರಾಸ್ ರೋಡ್ಸಲ್ಲಿ ಶೂಟಿಂಗ್ ಮಾಡಿದ್ದು, ಆಮೇಲೆ ಒಂದಷ್ಟು ನಮ್ಮ ಗಾಂಧಿನಗರದಲ್ಲಿ ನಮ್ಮ ಕಂಠೀರ್ವ ಸ್ಟುಡಿಯೋಲ್ಲೇ ಎಲ್ಲ ಅಲ್ಲಲ್ಲಲ್ಲಲ್ಲೇ ಮಿನಿಮಮ್ ಅಂದರೆ ಹಿಂಗಿಡೋ ಶೂಟ್ ಮಾಡು, ಹಿಂಗಿಡೋ ಶೂಟ್ ಮಾಡು. ಆಮೇಲೆ ಜಯನಗರದಲ್ಲಿ ಆ ಫೇಮಸ್ ಸೀನು ಯಾವುದು, ಎಲ್ಲ ಕದ್ದುಬಿಟ್ಟು ಇಲ್ಲ ಅಂಗಡಿ ಹಾಕೊಂಬಿಟ್ಟಿರ್ತಾನೆ, ಅವನು ಅಂಗಡಿ ಹಾಕೊಂಬಿಟ್ಟಿರ್ತಾನೆ. ಅವನಿಗೊಬ್ಬ ಮುತ್ಕ ಒಬ್ಬ ಅಸಿಸ್ಟೆಂಟ್ ಬೇರೆ, ನನಗೇನೆ ಅದು ಎಷ್ಟು ಅಲ್ಲೇ ಯಾರೋ ಸಿಗ್ದವ್ರು ಪಾಪ, ಅಲ್ಲೇ ಯಾರೋ ಸಿಗ್ದವ್ರು. ಇದೆಲ್ಲ ನಮ್ಮ ಟೈಮಲ್ಲೆಲ್ಲ ಕಾಸ್ಟಿಂಗ್ ಇಸ್ಟಿಂಗ್ ಎಲ್ಲ ಇಲ್ಲ. ಅಲ್ಲಿ ಯಾರನ್ನ ಸ್ವಲ್ಪ ನೋಡಿ ಎರಡು ಲೈನ್ ಮಾತಾಡಕ್ಕೆ ಬರುತ್ತಾ, ಕರ್ಕೊಂಬಂದು ಕಾಸ್ಟ್ ಮಾಡಿಸ್ಬಿಡೋರು. ತುಂಬ ಸಣ್ಣ ರೋಲ್ ಆಗಿದ್ರೆ, ಸ್ವಲ್ಪ ದೊಡ್ಡ ರೋಲ್ ಆದರೆ ನಿಂಗೆ ಮಾತಾಡಕ್ಕೆ ಬರುತ್ತಾ, ನಿಂಗೆ ಮಾತಾಡಕ್ಕೆ ಬರುತ್ತಾ ಅಂತ ನೋಡಿ ಸ್ವಲ್ಪ ಆದರೂ ಮಾತಾಡ್ಸೋರು. ನಿಮ್ಗೆ ಹೇಳ್ತಾ ಇದ್ದಂಗೆ ಸಿನಿಮಾ ರೀಲ್ಗಳಷ್ಟು ಚೀಪ್ ಅಲ್ಲ ಆ ಟೈಮಲ್ಲಿ ಮಿಸ್ಟೇಕ್ ಮಾಡೋದಕ್ಕೆ. ಬಟ್ ಅದು ಮಾತ್ರ ನೀವು ಆ ಸೀನ್ ನೀವು ಅಬ್ಸರ್ವ್ ಮಾಡಿದ್ರೆ ಹಲವಾರು ಟೈಮು ನಂದು ಓ ಎಸ್ ಎಸ್ ಶಾರ್ಟ್ ಅಂದರೆ ನನ್ನ ಹಿಂದೆ ಇರುತ್ತೆ ಕ್ಯಾಮ್ರಾ, ನನ್ನ ಕೇಳಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನಗು. ಯಾಕಂದರೆ ನನಗೇನೆ ಆ ಒಂದು ಸೀನು ನಾನು ವಿಜುವಲೈಸ್ ಮಾಡ್ತಾ ಇದ್ದೀನಿ, ನಗು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸೊ ಗ್ಲಾಸಸ್ ಗೀಸಸ್ ಹಾಕ್ಕೊಂಡಿದ್ದು ಬಚಾವದೆ ನಾನು, ಬಟ್ ಸಿಕ್ಕಾಪಟ್ಟೆ ನಕ್ಕಿದ್ದೀನಿ ನಾನು. ನೋಡಿ ಇಡೀ ನನ್ನ ಕರಿಯರಲ್ಲಿ ಅದು ಒಂದೇ ಸಿನಿಮಾ ಕಾಶಿನಾಥ್ ಸರ್ ಜೊತೆ ಮಾಡಿದ್ದು, ಬಟ್ ಅದರದ್ದೇ ಆದ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ನನಗೆ ಒಂದಷ್ಟು ಕಡೆ ಹೋದಾಗ ಸರ್ ನಾನು ಆ ಸಿನಿಮಾ ಮಾತ್ರ ಮರೆಯಲ್ಲ ಅಂತ ಹೇಳ್ತಾರೆ. ನಾನು ತನ್ನ ತಲೆಗೆ ತಕ್ಷಣ ಬರೋದು ನಂದು ಯಾವುದು ಇದು ನೋಡಿ ಸ್ವಾಮಿ ಅಥವಾ ರಣಧೀರ ಅಂಜದ ಗಂಡು ಬೇರೆ ಎಲ್ಲೆಲ್ಲೋ ಹೋಗುತ್ತೆ ತಲೆ, ಅವ್ರು ಹೇಳೋದು ಲವ್ ಮಾಡಿ ನೋಡು ಅಂತ. ಅವಾಗ ಗೊತ್ತಾಗ್ಬಿಡುತ್ತೆ ನನಗೆ ಅವ್ರದ್ದು ಸೆನ್ಸ್ ಆಫ್ ಹ್ಯೂಮರು, ಅವ್ರು ಯಾವ ಒಂದು ರೀತಿಯಲ್ಲಿ ಅವ್ರು ನನ್ನ ಇಷ್ಟಪಡ್ತಾರೆ ಅನ್ನೋದು ಕ್ಲಾರಿಟಿ ಸಿಗ್ತದೆ. ಇಲ್ಲ ಅಂದರೆ ಓಪನಿಂಗ್ ಸೀನಲ್ಲೇ ಸರ್ ನೀವು ಮಂಗಳೂರಿಂದ ಅವ್ರು ನಿಮ್ಮನ್ನು ಕರ್ಕೊಂಬರ್ತಾರೆ, ಕರ್ಕೊಂಡ್ಬಂದ ಮೇಲೆ ಬೆಳಿಗ್ಗೆಯಿಂದ ಅಲ್ಲಿ ಮಂಗಳೂರಲ್ಲಿ ಇದ್ರಲ್ಲಿ ತಿನ್ಸಿದ್ದು ಇಲ್ಲಿ ತನಕ ಏನು ತಿನ್ಸಿಲ್ಲ ಅಂತ ಹೇಳಿದೆ, ಆ ಹೀರೋಯಿನ್ನ ಕರೆಯೋಕೆ ಹೋಗ್ತೀರಾ, ಹಿಂಗೆ ಕರೆಯೋದಲ್ಲ ನಾನು ಕರಿತೇವೆ ಅವ್ರೆ ಪಾಪ ಭಿಕ್ಷದವರು ಅಂದ್ಕೊಂಡು. ಸರ್ ಆ ಫಿಲ್ಮು ಎಲ್ಲಿ ಅಂದರೆ ಎಲ್ಲಿ ಆ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ ಅಂದರೆ ಆ ಒಂದು ಪ್ಯಾತು ಇದು ಸಿಚುವೇಶನ್ ಎಲ್ಲ ಬಿಟ್ಟರೆ ಆಲ್ಮೋಸ್ಟ್ 90% ಸಿನಿಮಾ ಔಟ್ ಆ್ಯಂಡ್ ಔಟ್ ಕಾಮಿಡಿನೇ, ಔಟ್ ಆ್ಯಂಡ್ ಔಟ್ ಕಾಮಿಡಿ. ಮತ್ತೆ ಲಾಸ್ಟಿಗೆ ಅಂದರೆ ಕಾಶಿನಾಥ್ ಸರ್ ಒಂದು ಕಡೆ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಸಂದೇಶನೂ ಹೇಳ್ತಿದ್ರು, ಅದ್ರ ಜೊತೆ ನಕ್ಸಿ ಅಂದರೆ ಸರ್ ಅವ್ರದ್ದು ಎಲ್ಲನೂ ಸಟಲ್ ಮೀನಿಂಗ್ ಇರ್ತಾ ಇತ್ತು. ಸಿ ಅವರು ಮಾಡಿದಂಥ ಏನು ಏನೋ ಒಂದಷ್ಟು ಬಿಲೋ ದ ಬೆಲ್ಟ್ ಜೋಕ್ಸ್ ಇರ್ಬೋದು ಅಥವಾ ಸ್ವಲ್ಪ, ಬಟ್ ಅದರಲ್ಲೂ ಅದು ನಿಜಾಂಶ, ಅದು ನಾವು ಒಪ್ಕೊಳ್ತಾ ಇರಲಿಲ್ಲ ಅಷ್ಟೇ. ಇವತ್ತಿಗೆ ನಮಗೆ ಅವೇರ್ನೆಸ್ ಆಗಿ ಟೆಲಿವಿಷನಲ್ಲಿ ನೋಡೋ ಅಂಥ ವಿಚಾರಗಳು ನಮ್ಮ ಟೈಮಲ್ಲಿ ಅಥವಾ ನೀವು ಹೆಚ್ಚು ನೀವು ನನಗೇನು ತುಂಬ ಸಿನ್ನೋರು, ಆದರೆ ನನ್ನ ಟೈಮಲ್ಲಿ ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಏನಾದರೂ ಸ್ವಲ್ಪ ಅಶ್ಲೀಲತೆ ಬಂದ್ಬಿಡ್ತು ಅಂದರೆ ನಮ್ಮಪ್ಪ ಅಥವಾ ಏನೋ ಹೋಗಿ ತಕ್ಷಣ ಹೋಗಿ ನಮಗೆ ರಿಮೋಟೆಲ್ಲ ಇರಲಿಲ್ಲ, ಹೋಗಿ ಅದು ಆಫ್ ಮಾಡೋದು ಅಥವಾ ಆ ಟೈಮಲ್ಲಿ ನಾವು ಕ್ವಯಟ್ಟಾಗಿ ಎದ್ದೋಗ್ಬಿಡ್ತಾ ಇದ್ವಿ ಈ ಥರ. ಆ ಒಂದು ಸ್ಥಿತಿಯಿಂದ ಇವತ್ತು ತುಂಬ ಬದಲಾಗಿದೆ. ಬಟ್ ಅವರ ಏನು ಮೆಸೇಜ್ಗಳು ಕೊಡ್ತಾ ಇದ್ರು ಅದು ಫ್ಯಾಕ್ಟ್ ಆಫ್ ಸೊಸೈಟಿ, ಅದನ್ನು ಯಾವ ರೀತಿ ತಲೆಗೆ ಹೋಗಿಸ್ಬೇಕು ಹೋಗಿಸ್ತಾ ಇದ್ರು. ಅದು ಅದು ತಾತ್ಪರ್ಯ ಅದು ಅದರದ್ದು ಮೀನಿಂಗ್ ಆಮೇಲೆ ಹುಡುಕಿದ್ರೆ ಓ ಇದೇ ಕರೆಕ್ಟ್ ಅಲ್ವಾ, ಇದೇ ಇದನ್ನೇ ಹೇಳೋಕ್ಕೆ ಹೊರಟಿದ್ದಾರೆ, ಇದು ನಮ್ಮ ಸೊಸೈಟಲ್ ರಿಯಾಲಿಟೀಸು, ಯಾರು ಅಷ್ಟು ಈಸಿಯಾಗಿ ಒಪ್ಕೊಳ್ತಾ ಇರಲ್ಲ ಅಷ್ಟೇ. ಇಲ್ಲ ಸರ್, ನನಗೆ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಅದೇ ಅಂದ್ಕೊಂಡೆ, ಬಿ ಎ ಇಂಗ್ಲೀಷ್ ಮಾಡ್ತೀರಾ, ಎಮ್ ಎ ಸೋಷಿಯಾಲಜಿ ಮಾಡ್ತೀರಾ, ಡಿಪ್ಲೊಮಾ ಇನ್ ಸಿನಿಮಾಟೋಗ್ರಫಿ ಮಾಡ್ತೀರಾ, ಸಿ ಎ ಅದು ಎಷ್ಟಿತ್ತು, ಎಲ್ಲಿತ್ತು ಸರ್ ಅಷ್ಟಕ್ಕೊಂದು ಟೈಮು? ಈ ಟೈಮ್ ಅಲ್ಲ ಸರ್ ಮಜಾ ಅಂತಂದರೆ ನಾನು ಸಿನಿಮಾ ಟೆಲಿವಿಷನ್ ನಿಲ್ಸಿದ ಮೇಲೆ, ಇನ್ಫ್ಯಾಕ್ಟ್ ಸಿನಿಮಾ ನಿಲ್ಸಿದ್ದು ನನ್ನ ಲಾಸ್ಟ್ ಫಿಲಮು ರಾಮಾಚಾರಿ, ತೆಲುಗುವಲ್ಲಿ ಆ ಸ್ವಾತಿ ಕಿರಣಂ ಅಂತ ಮಮ್ಮಟ್ಟಿ ಅವರು ಕೆ ವಿಶ್ವನಾಥ್ ಅವ್ರದ್ದು ಆ ರೋಲ್ ಬಿಡೋಕ್ಕೆ ಇಷ್ಟ ಆಗಿಲ್ಲ. ಬಟ್ ಅದಾದಮೇಲೆ ಸಡನ್ನಾಗಿ ನಿಲ್ಸಿಲ್ಲ ನಾನು, ಹಲವಾರು ಒಂದಷ್ಟು ದೂರದರ್ಶನ್ ಸೀರಿಯಲ್ಗಳು ಮ್ಯಾಕ್ಸಿಮಮ್ ನಾನು ಮಾಡಿದ್ದು DD9 ಅಂತ ಒಂದು ಒಂದು ಸಬ್ ಚಾನಲ್ ಬಂದು ಅದರದೊಂದು ಸೀರಿಯಲ್ಗಳು ಆ್ಯಕ್ಟು ಮಾಡಿದೆ, ಒಂದೆರಡು ಡೈರೆಕ್ಟು ಮಾಡಿದೆ, ಅಲ್ಲಿಗೆ ನಿಲ್ಲಿಸಿದೆ. ಅಂದರೆ ಉದಯ ಟಿ ವಿ ಬರೋದಕ್ಕೆ ಮುಂಚೆ ನಂದು ಸಿನಿಮಾ ಕರಿಯರ್ ನಿಂತಿತ್ತು. ಅದಾದಮೇಲೆ ನಾನು ಯಾವ ಕಾಲೇಜಿಗೂ ಹೋಗೋಕ್ಕಾಗ್ತಾ ಇರಲಿಲ್ಲ, ಅಂದರೆ ಅಷ್ಟು ಫೇಮಸ್ ಅಂತಲ್ಲ, ನನಗೆ ಅದು ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಕೂತು ಕಲಿಯೋ ಕಾನ್ಸೆಪ್ಟ್ ಹೊರಟೋಗಿತ್ತು, ನನಗೆ ಗೊತ್ತೇ ಇಲ್ಲ. ನನ್ನ ಲೈಫಲ್ಲಿ ಕರೆಸ್ಪಾಂಡೆನ್ಸ್ ಮಾಡಿದ್ದು ನನ್ನ ಗುರುಗಳು ಆ ಟೈಮಲ್ಲಿ ಎಂತೆಂಥ ಒಳ್ಳೆ ಮೆಂಟರ್ಸ್ ಇದ್ದರು, ಶಂಕರ್ನಾಗ್ ಸರ್ ಆಗಲಿ, ಅಂಬರೀಷ್ ಅವರು ಆಗಲಿ, ಈ ಕಡೆ ರವಿಚಂದ್ರ, ಅವರು ಯಾವುದು ಒಂದು ಕೆಲಸ ಯಾವ್ದು ಮಾಡ್ತಾಯಿದ್ರು ಸರ್, 18 ಕೆಲಸ ಒಟ್ಟೊಟ್ಟಿಗೆ ಮಾಡೋರು. ಅದ್ರ ಜೊತೆನೆ ಇದ್ದು 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 ಅದರ ಗಾಳಿ ತಗಲಿ ಮಾಡಬೇಕು, ಅಂದರೆ ವೇಸ್ಟ್ ಮಾಡೋನಂತನೂ ಇಲ್ಲ, ಏನೆಲ್ಲ ಮಾಡಬೇಕು ಏನೆಲ್ಲ ಕಲಿಬೇಕು. ಕರೆಸ್ಪಾಂಡೆನ್ಸಲ್ಲಿ ಕಲ್ತಿದ್ರಿಂದ ಕಲಿಯೋದು ಒಂದು ಕಡೆ, ನನ್ನ ಫ್ರೆಂಡ್ ಒಬ್ಬ RMC ಯಾರ್ಡಲ್ಲಿ ಒಂದು ಏನೋ ಒಂದು ತೆಂಗಿನಕಾಯಿ ತಿಪ್ಟೂರಿಂತಾರನು, ಅವನ ಜೊತೆ ಎಲ್ಲ ಹೋಗಿ ಬಂದಿದ್ದೀನಿ ನಾನು, ಕಲಿಬೇಕು ನನಗೆ ಆಸೆ.
ನನಗೆ ನಾರ್ಮಲ್ ಲೈಫೇ ನೋಡಿಲ್ಲ. ನಾನೇನು 3 ವರ್ಷ ಆ್ಯಕ್ಟಿಂಗ್ ಶುರು ಮಾಡಿದವನು. ಸೊ ನನಗೆ ನಾರ್ಮಲ್ ಲೈಫ್ ಅಂದರೆ ಸೆಟ್ಟಲ್ಲಿರೋದು, ಕ್ಯಾಮ್ರಾ ಮುಂದೆ ಇರೋದು ನನಗೆ ನಾರ್ಮಲ್. ಸೊಸೈಟಿಯಲ್ಲಿ ಹೇಗಿರಬೇಕು, ಒಬ್ಬರು ಒಂದು ಒಂದು ಮದುವೆಗೆ ಹೋದರೆ ಏನು ಮಾತಾಡಬೇಕು, ಅದು ರಿಲೇಷನ್ ಮನೆಗೆ ಹೋದರೆ ಏನು ಕೂತ್ಕೊಂಡು ಏನು ಮಾಡ್ಬೇಕು ಗೊತ್ತಿಲ್ಲ ನನಗೆ. ಪ್ರತಿಯೊಂದು ಹೊಸದಾಗ ಕಲಿತೆ ನಾನು 16-17 ವರ್ಷ. ಅಂದರೆ ಸರ್, ಈಗ 3 ವರ್ಷಕ್ಕೆ ಆ್ಯಕ್ಟಿಂಗ್ ಬರ್ತಾರೆ ಅಂದರೆ ಆ ಚೈಲ್ಡ್ಹುಡ್ ಇಂದ ಮಿಸ್ ಮಾಡ್ಕೊಂಡೆ ಅಂತ ಅನಿಸಿಲ್ಲ ಅಪ್ಪ ಅಮ್ಮ ಸರ್? ಇಲ್ಲ. ಸೊ ಇದು ತುಂಬ ಜನ ಅದನ್ನು ಅದೇ ಒಂದು ಕಪ್ಪು 1/2 ಗ್ಲಾಸ್ ನೀರಿರುತ್ತೆ ಅಂತ ಇಟ್ಕೊಳ್ಳಿ, 1/2 ಗ್ಲಾಸ್ ನೀರು ತುಂಬಿದೆ ಅಂತಲೂ ಹೇಳ್ಬೋದು, 1/2 ಗ್ಲಾಸ್ ನೀರು ಕಮ್ಮಿ ಇದೆ ಅಂತ ಹೇಳ್ಬೋದು. ಮಿಸ್ ಮಾಡಿಕೊಂಡೆ ಅನ್ನೋದು 1/2 ಗ್ಲಾಸ್ ಖಾಲಿ ಇದ್ದೆ ಅನ್ನೋರು, ನಾನು 1/2 ಗ್ಲಾಸ್ ಫುಲ್ಲಾಗಿದೆ ಅನ್ನೋ ಒಂದು ಜಾತ. ಯಾಕೆ, ನಾನು ಬಂದ ಬ್ಯಾಕ್ಗ್ರೌಂಡ್ ಆ ಥರ, ನನ್ನ ತಂದೆ ತಾಯಿ ಇಬ್ಬರು BHLಅಲ್ಲಿ ಒಂದು ಪಬ್ಲಿಕ್ ಸೆಕ್ಟರ್ ಯೂನಿಟಲ್ಲಿ ಕೆಲಸ ಮಾಡೋರು. ಅಂತಾರ ಇಂಗ್ಲೀಷಲ್ಲಿದೆ ಪೇ ಚೆಕ್ ಟು ಪೇ ಚೆಕ್ ಅಂತ, 1ನೇ ತಾರೀಕಿಂದ 3ನೇ ತಾರೀಕು ತನಕ ಸಂಬಳದಲ್ಲಿ ಎಲ್ಲ ನಡೆದೋಗಿ ಬಿಡಬೇಕು. ಒಂದು ಶೀಟ್ ಮನೆ ಯಶವಂತಪುರ ತ್ರಿವೇಣಿ ರೋಡ್ 9th ಕ್ರಾಸ್, ಇವತ್ತಿಗೂ ಅಲ್ಲಿ ಇದ್ದಂಥ ನೆಮ್ಮದಿ ಎಲ್ಲೂ ಸಿಗಲ್ಲ. ಬಟ್ ಆ ಸಣ್ಣ ಇದರಲ್ಲಿ ಒಂದು ತುಂಬ ಒಂದು ಲಿಮಿಟೆಡ್ ಒಂದು ಏನಂತಾರೆ ನನ್ನ ವರ್ಲ್ಡ್ ನನ್ನ ಸ್ಪಿಯರ್ ಇಷ್ಟೇ ಇತ್ತು. ಸೊ ಎಷ್ಟು ಮಕ್ಕಳಿಗೆ ಆ ಒಂದು ಸ್ಕೋಪ್ ಸಿಗುತ್ತೆ ಅದನ್ನು ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ. ಎಷ್ಟು ಒಂದು ಆ ಥರ ಯಾವ ಕಲೆ ಬ್ಯಾಕ್ಗ್ರೌಂಡು ಯಾವ ಏನು ನಮ್ಮ ತಾತ ಅಥವಾ ನಮ್ಮ ತಂದೆ ಅದರಲ್ಲೇ ಇದ್ದರು ಇಲ್ಲ, ಅಥವಾ ತುಂಬ ಹಣವಂತರು ಅವರೇ ಪ್ರೊಡ್ಯೂಸ್ ಮಾಡಿ ಹಾಕಿದ್ರು ಇಲ್ಲ, ಈ ಥರ ಒಂದು ಬ್ಯಾಕ್ಗ್ರೌಂಡ್ ಅವನಿಗೆ ಆ ಥರ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಅಂಬರೀಷ್ ಅವರು, ಅಂಬರೀಷ್ ಅಂಕಲ್ ಅವರು ಆ ಟೈಮಲ್ಲಿ ಆ ಅಜಿತ್ ಸಿನಿಮಾ ಟೋನಿ ಜಗ್ಗುವಲ್ಲಿ ನೋಡಿ ಕಾಸ್ಟ್ ಮಾಡಿಸಿ ಆ ಥರ ಒಂದು ಸಣ್ಣ ಬಾವಿ ಕಪ್ಪೆನ ಒಂದು ಒಂದು ಕೆರೆ ಮತ್ತು ಆಮೇಲೆ ಸಮುದ್ರದಲ್ಲಿ ಹಾಕಿದ್ರಿಂದ ಎಷ್ಟೆಲ್ಲ ತಿಳ್ಕೊಳ್ಳೋವಂಥ ಒಂದು ಆಪರ್ಚುನಿಟಿ ಸಿಕ್ತು. ಮಕ್ಕಳಾಗಿರೋದಕ್ಕೆ ಇವತ್ತು ಚಾನ್ಸ್ ಇದೆ, ಇವತ್ತಿಗೂ ಅದಕ್ಕೆ ನನ್ನ ಮನೆಯವರಲ್ಲಾಗಿ ಹೇಳ್ತಾರೆ ನೀನು ಇವತ್ತಿಗೂ ಅದು ಬಿಟ್ಟಿಲ್ಲ ಅಂತ. ಬಟ್ ಅದಕ್ಕೆ ಬೇರೆ ಚಾನ್ಸ್ ಇದೆ. ಬಟ್ ಆ ಮಾಡೋ ಚಾನ್ಸ್ ಅವತ್ತು ಮಿಸ್ ಮಾಡಿದರೆ ಯಾವತ್ತೂ ಮಿಸ್ ಮಾಡ್ತಾ ಇರಲ್ಲ. ಕನ್ನಡ ಇಂಡಸ್ಟ್ರೀಲಿ ಇಷ್ಟು ದೊಡ್ಡ ಇದರಲ್ಲಿ ನನ್ನ ಫಸ್ಟ್ ಡೈಲಾಗು 4 ಪಿ ಪಿ ಕಾವಲಿ ಅಂತ ತೆಲುಗು. ಸೊ ಶಂಕರ್ನಾಗ್ ಅವ್ರದ್ದು ಭೇಟಿ ಏನು ಅಂಬರೀಷ್ ಅವರಿಂದ, ನಂದು ಅಂಬರೀಷ್ ಅಂಕಲ್ದು ಏನು ಕೆಮಿಸ್ಟ್ರಿ ಇತ್ತು, ನನ್ನ ಶಂಕರ್ನಾಗ್ ಅವ್ರದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಕೆಮಿಸ್ಟ್ರಿ. ಹಂಗೂ ಹಿಂಗೂ ಮಾಡಿ ಒಂದು ಬ್ಯಾಂಕ್ ಕೆಲಸ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ಲೈಫ್ ಸಾರ್ಥಕ.